ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಕ್ಯಾಪ್ ಹಾಕಿಕೊಂಡವ ಕೂಡ ಆತನು ಪೊಲೀಸರ ವಶದಲ್ಲಿದ್ದಾನೆ. ಈ ಬಗ್ಗೆ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯವಾಗಿತ್ತು. ಆತ ಇಡ್ಲಿ ತಗೊಂಡು ಹೋಗ್ತಾ ಇದ್ದಂತಹ ಪ್ಲೇಟ್ ನ ಫೋಟೋ ಆಗಿರಬಹುದು, ಅಥವಾ ಆತ ರೋಡ್ ಅಲ್ಲಿ ಹೋಗ್ತಾ ಇದ್ದಾಗ ಪದೇ ಪದೇ ವಾಚ್ ನೋಡ್ತಾ ಇದ್ದಂತಹ ಆ ವಿಜುವಲ್ಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ಆಧರಿಸಿ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇವರ ವಿಚಾರಣೆ ಕೂಡ ಆಗುತ್ತೆ. ಅದರಲ್ಲಿ ಈ ವ್ಯಕ್ತಿ ಕೂಡ ಇದ್ದಾನೆ. ಆ ಆರೋಪಿಯ ಫೋಟೋವನ್ನ, ವಿಜುವಲ್ ಅನ್ನ ಏನ್ ಗಮನಿಸ್ತಾ ಇದ್ದೀರಾ, ಆ ವಿಡಿಯೋವನ್ನ, ಸಿಸಿಟಿವಿ ಫುಟೇಜ್ ಅನ್ನ ಏನ್ ಗಮನಿಸ್ತಾ ಇದ್ದೀರಾ, ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಿಂದ ನಂತರ ಆತ ಹೊರಗಡೆ ಹೋಗ್ತಾ ಇರುವಂತಹ ಆ ವಿಜುವಲ್ಸ್ ಅನ್ನ ಏನ್ ಗಮನಿಸ್ತಾ ಇದ್ದೀರಾ. ಸೊ ಆ ವ್ಯಕ್ತಿಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಸ್ಕ್ ಹಾಕೊಂಡು, ಕ್ಯಾಪ್ ಹಾಕೊಂಡು, ಪದೇ ಪದೇ ವಾಚ್ ನೋಡ್ತಾ ರಸ್ತೆಯಲ್ಲಿ ಗಡಿಬಿಡಿಯಲ್ಲಿ ಹೋಗ್ತಾ ಇರುವಂತಹ ಆ ವ್ಯಕ್ತಿಯನ್ನ ಸೇರಿದಂತೆ 3 ಜನರನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಅದಷ್ಟೇ ಅಲ್ಲ, ಸ್ಪಾಟ್ ಅಲ್ಲಿ ಪೊಲೀಸರು ಕೂಡ ಮತ್ತು ಬೇರೆ ಬೇರೆ ತನಿಖಾ ತಂಡಗಳು ಕೂಡ ಬೀಡು ಬಿಟ್ಟಿವೆ. ಅಲ್ಲಿ ಬಳಸಿರುವಂತಹ ಕೆಮಿಕಲ್ಸ್ ಆಗಿರಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಸ್ಥಳದಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ, ಈಗಾಗಲೇ ಈ ಒಂದು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈಗ ಸದ್ಯ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅವರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಿಸಿಟಿವಿಯಲ್ಲೂ ಕೂಡ ಸಾಕಷ್ಟು ಸಸ್ಪೆಕ್ಟ್ಸ್ಗಳ ಮೂವ್ಮೆಂಟ್ಸ್ ಗಳನ್ನ ಕೂಡ ಪತ್ತೆ ಹಚ್ಚಲಾಗಿತ್ತು. ಅದರಲ್ಲಿ ಬ್ಯಾಗ್ ಅನ್ನ ತಂದು ಏನು ಡಸ್ಟ್ಬಿನ್ ನಲ್ಲಿ ಇಟ್ಟು ಹೋಗಿದ್ದಂತಹ ವ್ಯಕ್ತಿ ಏನಿದ್ದ, ಅಂದ್ರೆ ಕ್ಯಾಪ್ ಅನ್ನ ಹಾಕಿದ್ದ, ಕೂಲಿಂಗ್ ಗ್ಲಾಸ್ ಅನ್ನ ಹಾಕಿದಂತ ವ್ಯಕ್ತಿಯನ್ನ ಈಗಾಗಲೇ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡಿ ಆತನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಈಗ ಸಿಸಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಅವರು ಆ 4 ಕೂಡ, ಅಂದ್ರೆ ಆತನನ್ನು ಸೇರಿದಂತೆ 4 ಈಗಾಗಲೇ ವಶಕ್ಕೆ ಪಡೆದು ಅವರೆಲ್ಲರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಸಿಕ್ಕಿರೋದ್ರಿಂದ ಆತನ ಮೂವ್ಮೆಂಟ್ಸ್ ಗಳ ಕುರಿತಂತೆ, ಜೊತೆಗೆ ಆತನ ಬ್ಯಾಕ್ ಗ್ರೌಂಡ್ಸ್ ಕುರಿತಂತೆ, ಜೊತೆಗೆ ಯಾವ ಕಾರಣಕ್ಕಾಗಿ ಈ ಕೃತ್ಯವನ್ನ ಎಸಗಿದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸದ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು. ಯಾಕಂದ್ರೆ ಇಂತಹ ಒಂದು ಪ್ರಕರಣಗಳಲ್ಲಿ ಆತನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಬೇಕಾಗುತ್ತೆ, ಜೊತೆಗೆ ಯಾವ ಕಾರಣಕ್ಕಾಗಿ ಈ ರೀತಿಯ ಕೃತ್ಯವನ್ನ ಎಸಗ್ದ, ಜೊತೆಗೆ ಅಲ್ಲಿ ಯಾವೆಲ್ಲ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿ ಬಾಂಬ್ ಅನ್ನ ತಯಾರು ಮಾಡಿದ್ದ, ಅದನ್ನ ಟ್ರೈನಿಂಗ್ ಎಲ್ಲಿ ಪಡೆದುಕೊಂಡ, ಜೊತೆಗೆ ಈತನಿಗೂ ಉಗ್ರ ಸಂಘಟನೆಗಳಿಗೆ, ಯಾವ್ದಾದ್ರೂ ಒಂದು ಉಗ್ರ ಸಂಘಟನೆಗೆ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಒಂದು ಕಡೆ ವಿಚಾರಣೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ, ನಿಗೂಢವಾದ ಬ್ಲಾಸ್ಟ್ ಆಗಿರೋದ್ರಿಂದ, ಅಂದ್ರೆ ಎಲ್ಲೊಂದ್ ಕಡೆ ಪ್ರಾಥಮಿಕ ಹಂತದಲ್ಲಿ ನಿಗೂಢವಾದ ಬ್ಲಾಸ್ಟ್ ಅಂತ ಕಂಡು ಬಂದಿತ್ತು, ಅದಾದ ಬಳಿಕ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಇದರ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಆ 4 ಕೂಡ, ಅಂದ್ರೆ 4 ಸಸ್ಪೆಕ್ಟ್ ಅಂತೇಳಿ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ, ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕ್ಯಾಪ್ ಅನ್ನ ಹಾಕಿ ಅಥವಾ ಕ್ಯಾಪ್ ಅನ್ನ ಧರಿಸಿ ಬಂದಿದ್ದಂತಹ ವ್ಯಕ್ತಿಯನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಸೆನ್ಸಿಟಿವ್ ಕೇಸ್, ತುಂಬಾ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಈಗ ಸದ್ಯ ಇದರ ಕುರಿತಂತೆ ವಿಚಾರಣೆಯನ್ನ ಮಾಡಿ ತನಿಖಾ ತಂಡಗಳಿಗೆ, ಅಂದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ, ಜೊತೆಗೆ ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಮಾಹಿತಿಯನ್ನ ಕೇಳಿರೋದ್ರಿಂದ ಕೇಂದ್ರ ಗುಪ್ತಚರ ಇಲಾಖೆಯ ಮಾಹಿತಿಗೂ ಕೇಂದ್ರ ಗುಪ್ತಚರ ಇಲಾಖೆಗೂ ಕೂಡ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಮುಖವಾಗಿ ಈಗ ವಿಚಾರಣೆ ವೇಳೆಯಲ್ಲಿ ಅವರು ಏನೆಲ್ಲ ವಿಚಾರಗಳನ್ನ ಬಾಯಿ ಬಿಡ್ತಾರೆ, ಜೊತೆಗೆ ಯಾವ ಕಾರಣಕ್ಕಾಗಿ ಈ ಕೃತ್ಯವನ್ನ ಎಸಗಿದೆ ಅಂತ ಹೇಳ್ತಾರೆ, ಆ ಮಾಹಿತಿಯನ್ನ ಕಲೆಕ್ಟ್ ಮಾಡಿ, ಜೊತೆಗೆ ಆತ ಎಲ್ಲಿ ಟ್ರೈನ್ ಅಪ್ ಆಗಿದ್ದ, ಯಾವ ಕಾರಣಕ್ಕಾಗಿ ಈ ತರ ಹಿಂದೆ ಯಾವ್ದಾದ್ರು ಸಂಘಟನೆ ಇದೆಯಾ, ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಗುಪ್ತಚರ ಇಲಾಖೆಗೆ, ಕೇಂದ್ರ ಗುಪ್ತಚರ ಇಲಾಖೆಗೆ ಮಾಹಿತಿಯನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದರ ಬೇಸ್ ಮೇಲೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಮುಂದಿನ ಹಂತದ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.